ಜಿಲ್ಲೆ ಮೂವತ್ತು ಸುದ್ದಿಗೆ ಸ್ವಾಗತ. ನಾನು ನಾಸಿಯಾ. ನಿತ್ಯಾನಂದನ ಪುರುಷತ್ವ ಪರೀಕ್ಷೆಯ ವರದಿ ಸಿಐಟಿಗೆ ಸಲ್ಲಿಕೆಯಾಗಿದೆ. ಡಾಕ್ಟರ್ ದುರ್ಗಂಡ ನೇತೃತ್ವದ ತಂಡ ಸಿಐಟಿ ಕಚೇರಿಗೆ ಭೇಟಿ ಕೊಟ್ಟು ಈ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಡಾಕ್ಟರ್ ದುರ್ಗಂಡ ಅವರು ವಿಕ್ಟೋರಿಯಾ ಆಸ್ಪತ್ರೆಯ ಅಧೀಕ್ಷಕರಾಗಿದ್ದಾರೆ. ಸಿಐಟಿ ಡಿಐಜಿ ಲೋಕೇಶ್ಗೆ ನಿತ್ಯಾನ ವೈದ್ಯಕೀಯ ಪರೀಕ್ಷೆ ವರದಿ ಈಗ ಅವರು ಸಲ್ಲಿಸಿರುವಂತದ್ದು. ಮುಚ್ಚಿದ ಲಕೋಟೆಯಲ್ಲಿ ಈ ವರದಿ ಸಲ್ಲಿಕೆಯಾಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಸಿಐಟಿ ಡಿಐಜಿ ಲೋಕೇಶ್ ಅವರಿಗೆ ಈ ವರದಿ ಸಲ್ಲಿಕೆಯಾಗಿರುವಂತದ್ದು. ಇನ್ನೇ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವಿತ್. ಭವಿತ್, ಏನು ನಿತ್ಯಾನ ವರದಿ ಸಿಐಡಿಗೆ ಸಲ್ಲಿಕೆಯಾಗಿರುವಂತದ್ದು? ಈ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಇತ್ತು. ಸೊ ವರದಿ ಈಗಾಗಲೇ ಸಲ್ಲಿಕೆಯಾಗಿದೆ, ವರದಿಯಲ್ಲಿ ಏನಿರಬಹುದು ಅಂತ ಅನ್ಸುತ್ತೆ ಭವಿತ್? ಖಂಡಿತ ನಂಜೆ, ಕಳೆದ ಸೋಮವಾರ ಪುರುಷತ್ವ ಪರೀಕ್ಷೆಗೆ ಒಳಪಡಿಸಿದ ನಂತರ ಯಾವಾಗ ವರದಿ ಸಲ್ಲಿಕೆ ಆಗುತ್ತೆ ಅನ್ನತಕ್ಕಂಥ ಕುತೂಹಲ ಇಡೀ ರಾಜ್ಯಾದ್ಯಂತ ಇತ್ತು. ಅಂದ್ರೆ ನಿತ್ಯಾನಂದ ಪರೀಕ್ಷೆಯ ಫಲಿತಾಂಶ ಏನಾಗಬಹುದು ಅಂತಕ್ಕಂಥ ಒಂದು ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳ್ತಕ್ಕಂಥ ಒಂದು ಲಕ್ಷಣಗಳು ಕಂಡು ಬರ್ತದೆ. ಯಾಕಂತ ಹೇಳಿದ್ರೆ ಸುಮಾರು ಒಂದು 6 ಗಂಟೆ ಸುಮಾರಿಗೆ ವಿಕ್ಟೋರಿಯಾ ಆಸ್ಪತ್ರೆ ಅಧೀಕ್ಷಕರಾದಂತ ದುರ್ಗಣ್ಣ ಅವರು ಒಂದು ಮುಚ್ಚಿದ ಲಕೋಟೆಯಲ್ಲಿ ಒಂದು ವರದಿಯನ್ನ ಸಿಐಡಿ ಪೊಲೀಸರಿಗೆ ತಲುಪಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯುವಂತ ಸಾಧ್ಯತೆ ಇದೆ. ಆ ಪತ್ರಿಕಾಗೋಷ್ಠಿಯಲ್ಲಿ ವರದಿಯಲ್ಲಿ ನಿರ್ತಕ್ಕಂತಹ ಪ್ರಮುಖ ಅಂಶಗಳ ಬಗ್ಗೆ ಅವರು ಒಂದು ಬಹಿರಂಗಗೊಳಿಸತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ಪತ್ರಿಕಾಗೋಷ್ಠಿಯ ನಂತರ ವರದಿಯಲ್ಲಿ ಏನಿದೆ, ಅದರ ತಿರುಳೇನು, ನಿತ್ಯಾನಂದನ ಪುರುಷತ್ವ ಪರೀಕ್ಷೆಯ ಫಲಿತಾಂಶ ಏನು ಅನ್ನೋದರ ನಿಖರ ಒಂದು ಫಲಿತಾಂಶ ದೊರಕಲಿದೆ ಅಂತಾನೆ ಹೇಳ್ಬೋದು ನಾದಿಯಾ. ಭವಿತ್, ಏನು ಪರೀಕ್ಷೆ ಆದ ತಕ್ಷಣ ಏನು ವೈದ್ಯರ ತಂಡ ಇದ್ರ ಬಗ್ಗೆ ಮಾತನಾಡಲು ಹಿಂಜರಿತಾ ಇದ್ರು, ಬಟ್ ಈಗ ವರದಿ ಏನೋ ಸಲ್ಲಿಕೆ ಆಗಿದೆ, ಇದ್ರ ಬಗ್ಗೆ ಡಾಕ್ಟರ್ ದುರ್ಗಣ್ಣ ಅವರಾಗಿರ್ಲಿ ಅಥವಾ ಅವರ ವೈದ್ಯರ ತಂಡ ಆಗಿರ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೋ ಹೇಗೆ ಅಂತ? ಇಲ್ಲಿಯವರೆಗೂ ಮಾಧ್ಯಮಗಳಿಗೆ ಯಾವುದೇ ರೀತಿಯಂತ ಪ್ರತಿಕ್ರಿಯೆ ನೀಡಿಲ್ಲ. ನಾವು ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಸ್ಪಷ್ಟವಾಗಿ ಒಂದು ಉತ್ತರವನ್ನು ಕೊಡ್ತೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ವಿಕ್ಟೋರಿಯಾ ಸಭಾಂಗಣದಲ್ಲಿ ಇರತಕ್ಕಂಥ ಒಂದು ಹಾಲದಲ್ಲಿ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಪತ್ರಿಕಾಗೋಷ್ಠಿಯಲ್ಲಿ ವರದಿಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ, ಆ ವರದಿಯ ಒಂದು ಸಾಧ್ಯತೆ ಬದ್ಧತೆ ಏನಿದೆ, ಯಾಕಾಗಿ ಲೇಟ್ ಆಗಿದೆ, ಆ ವರದಿಯ ಅಂತಿಮ ರೂಪ ಏನು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿಯವರೆಗೂ ಕೂಡ ಅವರು ಮಾಧ್ಯಮದೊಂದಿಗೆ ಯಾವ ರೀತಿಯಂತ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡಿಲ್ಲ ನಾದ್ಯ. ಧನ್ಯವಾದ ಭವಿತ್, ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ಕೊನೆಗೂ, ನಿತ್ಯಾನಂದನ ಪುರುಷತ್ವ ಪರೀಕ್ಷೆಯ ವರದಿ ಸಿಐಡಿಗೆ ಈಗಾಗಲೇ ಸಲ್ಲಿಕೆಯಾಗಿದೆ. ಡಾಕ್ಟರ್ ದುರ್ಗಣ್ಣ ನೇತೃತ್ವದ ತಂಡ ಸಿಐಡಿ ಕಚೇರಿಗೆ ಭೇಟಿ ನೀಡಿ ಇವತ್ತು ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ದುರ್ಗಣ್ಣ ಅವರು ಈ ವರದಿಯನ್ನ ಸಲ್ಲಿಸಿರುವಂತದ್ದು. ಸಿಐಡಿ ಡಿಐಜಿ ಲೋಕೇಶ್ಗೆ ಅವರು ನಿತ್ಯಾನ ವೈದ್ಯಕೀಯ ಪರೀಕ್ಷೆ ವರದಿ ಸಲ್ಲಿಕೆಯನ್ನ ಮಾಡಿದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಕೆಯಾಗಿರುವಂತದ್ದು.